ಈ ವಿಡಿಯೋದಲ್ಲಿ ನಾನು ಇನ್ಕ್ಲೂಸಿವ್ ಎಜುಕೇಷನ್ ಈ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸಮನ್ವಯ ಶಿಕ್ಷಣದ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಜೊತೆಗೆ ಅಲ್ಲಿ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಎಂಸಿಕ್ಯೂಸ್ಗಳನ್ನು ಸಹಿತ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇನ್ಕ್ಲೂಸಿವ್ ಎಜುಕೇಷನ್ ಏನು ಹೀಗಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಈಸ್ ಡಿಫೈನ್ಡ್ ಆ್ಯಸ್ ಎ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇದೊಂದು ಕಲಿಕಾ ಪರಿಸರ ಅಂತ ಹೇಳಿ ಹೇಳ್ತೀವಿ ದಟ್ ಪ್ರಮೋಟ್ ಅದು ಹೇಗೆ ಹೆಲ್ಪ್ ಮಾಡುತ್ತೆ ಫುಲ್ ಪರ್ಸ್ನಲ್ ಅಕಾಡೆಮಿಕ್

ಲರ್ನಿಂಗ್ ಡಿಸೆಬಿಲಿಟಿ ಇರುವಂತಹ ಲರ್ನರ್ಸ್ಗಳು ಅಥವಾ ಮಕ್ಕಳು ಇರ್ತಾರೆ ಅವುಗಳ ಅವ್ರನ್ನೆಲ್ಲರನ್ನೂ ಸಹಿತ ಒಂದೇ ಸ್ಟ್ರೀಮಲ್ಲಿ ಇಟ್ಕೊಂಬಿಟ್ಟು ನಾವು ಅವ್ರನ್ನ ಎಜುಕೇಷನನ್ನು ಮಾಡೋದು ಅದನ್ನೇ ನಾವು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ ಇಟ್ ಇನ್ಕ್ಲೂಡ್ ಆಲ್ ದ ಸ್ಟೂಡೆಂಟ್ಸ್ ಇನ್ಕ್ಲೂಷನ್ ಆಫ್ ದ ಆಲ್ ದ ಸ್ಟೂಡೆಂಟ್ಸ್ ಇಸ್ ದ ಇನ್ಕ್ಲೂಸಿವ್ ಎಜುಕೇಷನ್ ಬಟ್ ಇನ್ಕ್ಲೂಸಿವ್ ಎಜುಕೇಷನ್ ಇಸ್ ನಾಟ್ ಓನ್ಲಿ ಕನ್ಸರ್ಡ್ ವಿತ್ ಡಿಸೇಬಲ್ಡ್ ಚಿಲ್ಡ್ರನ್ ಆರ್ ವಿತ್ ಫೈಂಡಿಂಗ್ ಆ್ಯಂಡ್ ಆಲ್ಟರ್ನೇಟಿವ್ ಟು ಸೆಗ್ರಿಕೇಟೆಡ್ ಸ್ಪೆಷಲ್ ಸ್ಕೂಲಿಂಗ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತಂದರೆ ಕೇವಲ ಅಲ್ಲಿ ಡಿಸೇಬಲ್ಡ್ ಸ್ಟೂಡೆಂಟನ್ನು ನಾವು ಅಲ್ಲಿ ಎಜುಕೇಟ್ ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ಲ ಅಲ್ಲಿ ಸೆಗ್ರಿಕೇಟ್ ಅಂದರೆ ಸ್ಪೆಷಲ್ ಸ್ಕೂಲಿಂಗನ್ನು ಅದನ್ನು ಬಿಟ್ಬಿಟ್ಟು ಅದಕ್ಕೆ ಇರುವಂಥ ಆಲ್ಟರ್ನೇಟಿವ್ ಒಂದು ಯೋಜನೆಯನ್ನು ನಾವು ಮಾಡ್ಕೋತೀವಿ ಇಟ್ ಈಸ್ ಫಾರ್ ಆಲ್ ದ ಚಿಲ್ಡ್ರನ್ ಹಾಗಾದರೆ ಈ ಇನ್ಕ್ಲೂಸಿವ್ ಎಜುಕೇಷನ್ಗಿರುವಂಥ ಕೆಲವೊಂದು ಬ್ಯಾರಿಯರ್ಸ್ಗಳು ಇನ್ನೂ ಇದ್ದಾವೆ ಇಲ್ಲಿ ಮೇಯ್ನ್ ಇರುವಂಥದ್ದು ಕೊಟ್ಟಿದ್ದೀನಿ ಫಸ್ಟ್ ಇನ್ಅಪ್ರೋಪ್ರೇಟ್ ಕರಿಕ್ಯುಲ ಇದನ್ನು ಆ್ಯಕ್ಚುಲಿ ಈ ಬ್ಯಾರಿಯರ್ಸ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಫಸ್ಟ್ ಇನ್ಕ್ಲೂಷನ್ ಅಂತ ಅಂದ್ರೇನು ಹಾಗೆ ಮುಂಚೆ ಹೇಗಿತ್ತು ಅದಕ್ಕಿಂತ ಮುಂಚೆ ನಾವು ನೋಡ್ತೀವಿ ಇಂಟಿಗ್ರೇಟೆಡ್ ನೋಡ್ತೀವಿ ಇಂಟಿಗ್ರೇಟೆಡ್ಗಿಂತ ಮುಂಚೆ ಬರುತ್ತೆ ಸ್ಪೆಷಲ್ ಎಜುಕೇಷನ್ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಬೋದಿತ್ತು ಈಗ ಫಸ್ಟ್ ನೋಡೋಣ ಅದನ್ನೇ ತಿಳ್ಕೊಂಡು ಅನಂತರ ಬರೋಣ ಇನ್ಕ್ಲೂಸಿವ್ ಎಜುಕೇಷನ್ ಸಿಗ್ನಿಫೈಸ್ ಅದೇನು ಹೇಳುತ್ತೆ ಅದು ಯಾವುದಕ್ಕೆ ಒತ್ತನ್ನು ಕೊಡುತ್ತೆ ಈಗ ಬೆಸ್ಟ್ ಎಕ್ಸಾಂಪಲ್ ಆಲ್ ದಿ ಚಿಲ್ಡ್ರನ್ಸ್ ಅಟ್ ದ ಸಿಂಗಲ್ ಸ್ಟ್ರೀಮ್ ಒಂದೇ ಕಡೆ ಅವರೆಲ್ಲರೂ ಸಹಿತ ಎಜುಕೇಟ್ ಆಗ್ತಿದ್ದಾರೆ ಅಂದರೆ ಅಲ್ಲಿ ಕೊಟ್ಟಿರುವಂತಹ ಎನ್ವಿರಾನ್ಮೆಂಟ್ ಸೇಮ್ ಇದೆ ಕರಿಕ್ಯುಲಮ್ ಸೇಮ್ ಇದೆ ಜೊತೆಗೆ ಕರಿಕ್ಯುಲಮ್ ಅಂದರೆ ಅಲ್ಲಿ ಮತ್ತೆ ನಾವು ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎರಡೂ ಸಹಿತ ಸೇಮ್ ಇದೆ ನಾವು ಟ್ರೀಟ್ ಮಾಡಿದ್ದು ಸಹಿತ ಸೇಮ್ ಇದೆ ಅಸೆಸ್ಮೆಂಟ್ ಸಹಿತ ಸೇಮ್ ಇದೆ ಅಂಥದ್ದೇ ನಾವು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ ಆಗ ಏನಾಗುತ್ತೆ ಔಟ್ಪುಟ್ ಸೇಮ್ ಇಲ್ಲದೆ ಇರ್ಬೋದು ಆಗ ಬಟ್ ಏನಾಗ್ತದೆ ದೇ ಲರ್ನ್ ಟು ಲೀವ್ ಟುಗೆದರ್ ಅಂತ ಹೇಳ್ತೀವಿ ಚಿಲ್ಡ್ರನ್ ಹೂ ಲರ್ನ್ ಟುಗೆದರ್ ದೇ ಲರ್ನ್ ಟು ಲೀವ್ ಟುಗೆದರ್ ಅಂತ ಹೇಳ್ತೀವಿ ಆ್ಯಂಡ್ ದಿಟ್ಸ್ ಅ ಫೇಮಸ್ ಲೈನ್ ಇದ್ರ ಬಗ್ಗೆನೂ ಸಹಿತ ಗೊತ್ತಿರಲಿ ಈಗ ಸ್ಪೆಷಲ್ ಸ್ಕೂಲ್ ಅಂತಂದ್ರೆ ಏನು ಇನ್ಕ್ಲೂಷನ್ ಅಂತಂದ್ರೆ ಏನು ಇಂಟಿಗ್ರೇಟೆಡ್ ಅಂದ್ರೇನು ಫಸ್ಟ್ ಸ್ಪೆಷಲ್ ಸ್ಕೂಲ್ಸ್ ಅಂತಂದರೆ ಸ್ಪೆಷಲ್ ಸ್ಕೂಲ್ಸ್ ಅಂತಂದರೆ ದಟ್ ಸ್ಕೂಲ್ ಫಾರ್ ದ ಸ್ಪೆಷಲ್ ಚಿಲ್ಡ್ರನ್ ಜನರಲ್ ಸ್ಕೂಲಲ್ಲಿ ಏನಾಗಿರುತ್ತೆ ಕಾಮನ್ ಸ್ಟೂಡೆಂಟ್ಸ್ಗಳನ್ನು ನೋಡ್ತಿರ್ತೀವಿ ಅಲ್ಲೂ ಸಹಿತ ಲರ್ನಿಂಗ್ ಡಿಸೆಬಿಲಿಟಿ ಇರುವಂತಹ ಸ್ಟೂಡೆಂಟ್ಸ್ಗಳಿರ್ತಾರೆ ಆದರೆ ಸ್ಪೆಷಲ್ ಸ್ಕೂಲ್ಸಲ್ಲಿ ಏನಾಗಿರುತ್ತೆ ನಾವು ನೋಡ್ಬೋದಾದದ್ದು ಕೆಲವೊಂದು ಡಿಸೆಬಿಲಿಟಿ ಇರುವಂತಹ ಸ್ಟೂಡೆಂಟ್ಸ್ಗಳನ್ನು ಈವನ್ ಮಲ್ಟಿಪಲ್ ಡಿಸೆಬಿಲಿಟಿ ಇರುವಂತಹ ಸ್ಟೂಡೆಂಟ್ಸ್ಗಳನ್ನು ಆಗಿ ನಾವು ಸ್ಕೂಲಿಂಗ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಹೇಳ್ತೀವಿ ಈ ಒಂದು ಸರ್ಕಲ್ ಏನಿದೆ ಅಲ್ವಾ ಇದು ಜನರಲ್ ಸ್ಕೂಲ್ ಸಿಸ್ಟಮ್ ಇದೇನಾಗಿದೆ ಆಗಿದೆ ಜನರಲ್ ಸು ಸ್ಕೂಲ್ ಸಿಸ್ಟಮ್ಗೂ ಸ್ಪೆಷಲ್ ಸ್ಕೂಲ್ ಸಿಸ್ಟಮ್ಗೂ ಏನಾಗಿದೆ ತುಂಬಾ ಅಂತರ ಇದೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ ಇನ್ ಸ್ಪೆಷಲ್ ಸ್ಕೂಲ್ಸ್ ಸಿಸ್ಟಮಲ್ಲಿ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಇಂಟಿಗ್ರೇಟೆಡ್ ಇಂಟಿಗ್ರೇಟೆಡ್ ಏನಾಗುತ್ತೆ ಸ್ಕೂಲ್ ಸಿಸ್ಟಮ್ ನಮ್ಮ ಜನರಲ್ ಸ್ಕೂಲ್ ಸಿಸ್ಟಮ್ ಇದೆ ಅಥವಾ ನಾರ್ಮಲ್ ಸ್ಕೂಲ್ ಸಿಸ್ಟಮ್ ಹೇಳ್ತೀವಲ್ಲ ಅದಕ್ಕೇನಾಗಿರುತ್ತೆ ಜಸ್ಟ್ ಆಗಿರುತ್ತೆ ಈ ಸ್ಪೆಷಲ್ ಸ್ಕೂಲ್ಸ್ಗಳು ಅದನ್ನೇ ನಾವು ಇಂಟಿಗ್ರೇಟೆಡ್ ಜನರಲ್ ಸಿಸ್ಟಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ ಜೊತೆಗೆ ಇನ್ಕ್ಲೂಷನ್ ಅಂತ ಅಂದರೆ ವಿ ಆರ್ ಇನ್ಕ್ಲೂಡಿಂಗ್ ದ ಆಲ್ ದ ಚಿಲ್ಡ್ರನ್ ಅಂದರೆ ಇದೇನಾಗ್ತದೆ ಇಂಟಿಗ್ರಲ್ ಪಾರ್ಟ್ ಆಫ್ ದ ಜನರಲ್ ಸಿಸ್ಟಮ್ ಆಗ್ತದೆ ಈ ಸ್ಪೆಷಲ್ ಸ್ಕೂಲ್ಸ್ಗಳು ಇಲ್ಲಿ ಎಲ್ಲ ರೀತಿಯಾದಂಥ ಲರ್ನರ್ಸ್ಗಳನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಇನ್ಕ್ಲೂಸಿವ್ ಸ್ಕೂಲ್ಸ್ ಅಂತ ಹೇಳ್ತೀವಿ ಗೊತ್ತಾಗ್ತಿದ್ಯಾ ಹಾಗಿದ್ರೆ ಈ ಇನ್ಕ್ಲೂಷನ್ ಅನ್ನೋ ಲೆಟರ್ಸ್ಗಳಲ್ಲೇ ನಾವು ಇದರ ಮೀನಿಂಗನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಇನ್ಕ್ಲೂಷನ್ ಇನ್ಕ್ಲೂಷನ್ ಅಂತ ಅಂದರೆ ಐ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಇರಬೇಕು ಆ್ಯಂಡ್ ಇಟ್ ಈಸ್ ಸಪೋರ್ಟೆಡ್ ಫಾರ್ ದ ಇನ್ಕ್ಲೂಸಿವ್ ಎಜುಕೇಷನ್ ಅದು ಎಲ್ಲ ರೀತಿಯಾದಂತಹ ಲರ್ನರ್ಸ್ಗಳಿಗೂ ಸಪೋರ್ಟಿವ್ ಆಗಿರಬೇಕು ಅದಕ್ಕೋಸ್ಕರ ನಾವು ನೋಡ್ತೀವಿ ಸ್ಕೂಲ್ ಮುಂದ್ಗಡೆ ಸ್ಲೋಪಿಂಗ್ ಸಿಸ್ಟಮ್ ಇರುತ್ತೆ ಸ್ಲೋಪ್ ಇರುತ್ತೆ ಸ್ವಲ್ಪ ಯಾಕೆ ವೀಲಿಂಗ್ ಯಾರೋ ಈಗ ಮಕ್ ಈಗ ಕಾಲಿಲ್ದ ಒಂದು ಪ್ರಾಬ್ಲಮ್ ಇರುತ್ತೆ ಆಗ ಅವರಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ವೀಲ್ಗಳನ್ನು ಯೂಸ್ ಮಾಡ್ಕೊಂಬಿಟ್ಟು ಆ ಸ್ಲೋಪ್ ಮೂಲಕ ಬರೋಕೆ ಹೆಲ್ಪ್ ಆಗೋಕೆ ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಅಂತ ಅಂದರೆ ನ್ಯಾಷನಲ್ ಲೆವೆಲ್ಸ್ ಪಾಲಿಸೀಸ್ ಇವುಗಳನ್ನೆಲ್ಲ ಸಹಿತ ಅಲ್ಲಿ ಫಾಲೋ ಮಾಡುವಂಥದ್ದು ಈ ಬೆಸ್ಟ್ ಎಕ್ಸಾಂಪಲ್ ಎಜುಕೇಷನ್ ಫಾರ್ ಆಲ್ ಇದರಿಂದ ಏನಾಗ್ತಿದೆ ಎಲ್ಲ ಮಕ್ಕಳಿಗೂ ಸಹಿತ ಅಲ್ಲಿ ನಾವು ಎಜುಕೇಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆ್ಯಂಡ್ ಫಂಡಮೆಂಟಲ್ ರೈಟ್ ಆಫ್ ದ ಆಲ್ ದ ಚಿಲ್ಡ್ರನ್ನ ನಾವು ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಸಿ ಅಂತ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಎಜುಕೇಷನ್ನ ಒಂದು ಅಲ್ಟಿಮೇಟ್ ಏಮ್ ಏನಾಗಿರುತ್ತೆ ಮಗುವಿನ ಒಂದು ಕೆಪಾಸಿಟಿನ ನಾವು ಇನ್ಕ್ರೀಸ್ ಮಾಡಿರಬೇಕು ಅದು ಸಹಿತ ಈ ಇನ್ಕ್ಲೂಷನ್ ಎಜುಕೇಷನಲ್ಲಿ ಸಿಗುತ್ತೆ ಲೆಜಿಸ್ಲೇಷನ್ ಎಲ್ ಅಂಡರ್ಸ್ಟ್ಯಾಂಡಿಂಗ್ ಸೆನ್ಸಿಟೈಸೇಷನ್ ಇನಿಷಿಯೇಟಿವ್ ಆರ್ಗನೈಸೇಷನ್ ನೆಟ್ವರ್ಕಿಂಗ್ ಇವುಗಳನ್ನೆಲ್ಲ ಸೇರಿದಾಗ ಇನ್ಕ್ಲೂಷನ್ ಅಂಥೇಳಾಗುತ್ತೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ಸಿಗ್ತಾ ಹೋಗುತ್ತೆ ಈಗ ಇನ್ಕ್ಲೂಷನ್ ಇಂಟಿಗ್ರೇಟೆಡ್ ಸ್ಪೆಷಲ್ ಎಜುಕೇಷನ್ಗೆ ಇರುವಂತಹ ವ್ಯತ್ಯಾಸವನ್ನು ನೋಡೋಣ ಹಾಗೆ ಬೇಗ ಮುಗಿಸೋಣ ಇದೇನೋ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕೋಸ್ಕರ ಈಗ ಈ ಇನ್ಕ್ಲೂಸಿವ್ ಅನ್ನೋದಕ್ಕಿಂತ ಮುಂಚೆ ಸ್ಪೆಷಲ್ ಸ್ಕೂಲ್ಸ್ ಅಂತಂದರೆ ಏನಿರುತ್ತೆ ಚಿಲ್ಡ್ರನ್ ವಿತ್ ದ ಸ್ಪೆಷಲ್ ನೀಡ್ಸ್ ಆಕ್ಸೆಪ್ಟೆಡ್ ಓನ್ಲಿ ಇನ್ ದ ಸ್ಪೆಷಲ್ ಸ್ಕೂಲ್ಸ್ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಲ್ಲೇನಾಗಿರುತ್ತೆ ಚಿಲ್ಡ್ರನ್ ವಿತ್ ದ ಸ್ಪೆಷಲ್ ನೀಡ್ಸ್ ಅಂದರೆ ನಾರ್ಮಲ್ ಸ್ಕೂಲ್ಗೂ ಸ್ಪೆಷಲ್ ಸ್ಕೂಲ್ಸ್ಗೂ ಇರುವಂತಹ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ಅಲ್ಲಿ ಕೇವಲ ಬೇಸಿಕ್ ನೀಡ್ಸ್ಗಳು ಹ್ಯೂಮನ್ಸ್ಗೇನು ಇರುತ್ತಲ್ಲ ಅದಕ್ಕಿಂತ ಇನ್ನೂ ಹೆಚ್ಚು ನೀಡ್ಸ್ಗಳಲ್ಲಿ ಇರುತ್ತೆ ಇದನ್ನು ಇನ್ನೂ ಹೆಚ್ಚಾಗಿ ಹೇಳ್ತಾ ಅಂದರೆ ಲೈವ್ ಕ್ಲಾಸನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಣ ಸಾಧ್ಯವಾದರೆ ಮುಂದೇನೋ ನಾವು ಮಾಡ್ತೀವಿ ಆ ಎಲ್ಲ ಏಮ್ಗಳನ್ನು ಸಹಿತ ನಾವು ಇಟ್ಕೊಂಡಿದ್ದೀವಿ ವಿತ್ ದಿವರ್ ಸಪೋರ್ಟ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗ್ತದೆ ನೆಕ್ಸ್ಟ್ ಸ್ಪೆಷಲ್ ಸ್ಕೂಲ್ಸ್ಗಳೇನಾಗಿರುತ್ತೆ ಅಲ್ಲೂ ಸಹಿತ ಕರಿಕ್ಯುಲಮ್ ಚೇಂಜ್ ಇರುತ್ತೆ ಹಾಗೆ ಅಲ್ಲಿ ಇರುವಂತಹ ಒಂದು ಆಪರ್ಚುನಿಟೀಸ್ ಬಿಲ್ಡ್ ಮಾಡೋದು ಸಹಿತ ಚೇಂಜ್ ಇರುತ್ತೆ ಅಸೆಸ್ಮೆಂಟ್ ಸಹಿತ ಚೇಂಜ್ ಇರುತ್ತೆ ಟೀಚರ್ಸ್ಗಳು ಟ್ರೈನಿಂಗ್ ಆಗಿರೋದು ಸಹಿತ ಚೇಂಜ್ ಇರುತ್ತೆ ವಿತ್ ಕಂಪೇರ್ ವಿತ್ ಇನ್ಕ್ಲೂಸಿವ್ ಎಜುಕೇಷನ್ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಮತ್ತು ಇಂಟಿಗ್ರೇಟೆಡ್ ಎಜುಕೇಷನಲ್ಲಿ ಇವುಗಳೆಲ್ಲ ಸಹಿತ ನಾವು ಕಂಪೇರ್ ಮಾಡ್ಕೋಬೋದು ಇದನ್ನು ಓದ್ಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಈ ಕಾನ್ಸೆಪ್ಟನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಎಕ್ಸಾಮ್ಗೂ ಸಹಿತ ಕೇಳುವಂತಹ ಕಾನ್ಸೆಪ್ಟ್ಗಳು ಇದರಲ್ಲಿದೆ ನೆಕ್ಸ್ಟ್ ಈಗ ಬ್ಯಾರಿಯರ್ಸ್ ಏನು ಅಂತ ಹೇಳಿದ್ರೆ ಇನ್ನೂ ಅಪ್ರಾಪ್ರಿಯೇಟ್ ಕರೆಯೋಕ್ಕಿಲ್ಲ ಈಗ ಇನ್ಕ್ಲೂಷನ್ ಅಂತ ಹೇಳಿ ಬಂದಾಗ ಅಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸನ್ನು ನೋಡ್ತೀವಿ ಇಂಡಿವಿಜುವಲ್ ಡಿಫ್ರೆನ್ಸ್ ನಾಟ್ ಓನ್ಲಿ ಇನ್ ಐ ಕ್ಯೂ ಲೆವೆಲ್ ಹಾಗೆ ಎಲ್ಲ ರೀತಿಯಂಥದ್ದು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಆಫ್ ದ ಫ್ಯಾಮಿಲಿ ಹಾಗೆ ಒನ್ ಜೊತೆಗೆ ಕ್ಯಾಸ್ಟ್ ರಿಲಿಜನ್ ಜೆಂಡರ್ ಇವೆಲ್ಲವೂ ಸಹಿತ ಚೇಂಜ್ ಇರುತ್ತೆ ಇದರೊಟ್ಟಿಗೆ ಡಿಸಬಿಲಿಟೀಸನ್ನು ನೋಡ್ತಾ ಹೋಗ್ತೀವಿ ಇವುಗಳಿಗೆ ಏನಾಗುತ್ತೆ ಅಲ್ಲಿ ಅದನ್ನೆಲ್ಲದನ್ನೂ ರೀಚ್ ಆಗೋಕ್ಕೆ ಕರಿಕ್ಯುಲಮ್ ಮೂಲಕ ಸಾಧ್ಯ ಆಗ್ತಿಲ್ಲ ಹಾಗೆ ಸ್ಕಿಲ್ಡ್ ಟೀಚರ್ಸ್ ಅಥವಾ ಟ್ರೈನ್ಡ್ ಟಿ ಟೀಚರ್ಸ್ಗಳು ಸಿಗ್ತಾ ಇಲ್ಲ ಟ್ರೈನೀಸ್ಗಳು ಆ್ಯಕ್ಚುಲಿ ಏನಾಗ್ತಿದ್ದಾರೆ ಅವರೇ ಸಹಿತ ಅಡ್ಡದಾರಿಗಳನ್ನು ನೋಡ್ತಾ ಇದ್ದಾರೆ ಇವುಗಳೇ ಸಹಿತ ಗೊತ್ತಿರಲಿ ಹಾಗೆ ಇನ್ನೊಪ್ರೋಪ್ರಿಯೇಟ್ ಮೀಡಿಯಾ ಆಫ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ನ ಒಂದು ಮೀಡಿಯಾ ಈಗ ನೋಡ್ತೀವಿ ಮದರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಓಕೆ ಮದರ್ ಲ್ಯಾಂಗ್ವೇಜ್ ಆಯಿತು ನೆಕ್ಸ್ಟು ಸೆಕೆಂಡ್ ಲ್ಯಾಂಗ್ವೇಜ್ ರೀಜನಲ್ ಲ್ಯಾಂಗ್ವೇಜ್ ಇದೆಲ್ಲ ನೋಡ್ತಾ ಬಂದಿದ್ದೀವಿ ಬ್ರೈಲ್ ಲಿಪಿ ಬಗ್ಗೆ ಹೇಳಿದೆ ಓಕೆ ಅದ್ರ ಬಗ್ಗೆನೂ ಸಹಿತ ಟೀಚರ್ಸಿಗೆ ಗೊತ್ತಿರಬೇಕಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಸ್ಕೂಲ್ಸ್ ಹಾಗೆ ಸ್ಟೂಡೆಂಟ್ಸ್ಗಳಿಗೆ ತಂದಾಗ ಅಲ್ಲಿ ಅಲ್ಲಿ ಏನಾಗ್ಬೇಕಾಗುತ್ತೆ ಟೀಚರ್ಸ್ಗೂ ಸಹಿತ ಆ ರೀತಿಯಾದಂಥ ಅವೇರ್ನೆಸ್ಗಳು ತುಂಬಾ ಬೇಕಾಗ್ತದೆ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಈಗ ಆಲ್ರೆಡಿ ಹೇಳಿದೆ ನಾನು ಇವೆಲ್ಲವೂ ಸಹಿತ ಬ್ಯಾರಿಯರ್ಸ್ ಆಗಿದೆ ಎಲ್ ಈ ಇನ್ಕ್ಲೂಸಿವ್ ಸ್ಕೂಲ್ ಅಂತ ಹೇಳಬೇಕು ಅಂತಂದರೆ ಈ ಎಲ್ಲವೂ ಸಹಿತ ಫುಲ್ಫಿಲ್ ಆಯಿತು ಅಂತಂದರೆ ಆಗ ನಾವು ಅದನ್ನು ಇನ್ಕ್ಲೂಸಿವ್ ಸ್ಕೂಲ್ ಅಂತ ಹೇಳಿ ಹೇಳೋಕ್ಕೆ ಸಾಧ್ಯ ಆಗ್ತದೆ ಈಗ ಈ ಇನ್ಕ್ಲೂಸಿವ್ ಎಜುಕೇಷನ್ನ ಕ್ಯಾರೆಕ್ಟ್ರಿಸ್ಟಿಕ್ಸ್ಗಳು ಏನೇನಿದ್ದಾವೆ ಈಗ ಫಸ್ಟ್ ಏನು ಅಂತಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಇದರ ಒಂದು ಏಮ್ ಫುಲ್ಫಿಲ್ ಆಗಬೇಕು ಅಂತಂದರೆ ಫಸ್ಟ್ ಇದು ಸಾಧ್ಯ ಆಗೋದು ಆ ಸ್ಕೂಲ್ ಹಾಗೆ ಕಮ್ಯುನಿಟಿ ಜೊತೆಗೆ ಟೀಚರ್ಸ್ಗಳಿಂದ ಮಾತ್ರ ಸಾಧ್ಯ ಆಗ್ತದೆ ಹೇಗೆ ಟೀಚರ್ಸ್ ಅಪ್ಪ ಅಂತಂದರೆ ಸ್ಕೂಲು ಕಮ್ಯುನಿಟಿ ಓಕೆ ಸ್ಕೂಲಿಂದ ಏನಾಗುತ್ತೆ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ಗಳಿಗೆ ಹೆಲ್ಪ್ ಆಗುವಂತಹ ಇನ್ಫ್ರಾಸ್ಟ್ರಕ್ಚರ್ ಈಗ ಇಕ್ವಿಪ್ಮೆಂಟ್ಸ್ಗಳನ್ನೆಲ್ಲವನ್ನು ಕೊಡಬೇಕಾಗುತ್ತೆ ಓಕೆ ಟೀಚರ್ಸ್ ಹೇಗೆ ಅಂತಂದರೆ ಟೀಚರ್ಸಿಂದ ಮಾತ್ರ ಸಾಧ್ಯ ಆಗುತ್ತೆ ಇದನ್ನು ನಾವು ಕಂಪ್ಲೀಟ್ ಆದರೆ ಏಮನ್ನು ರೀಚ್ ಆಗೋಕ್ಕೆ ಹೇಗಪ್ಪ ಅಂತಂದರೆ ಟೀಚರ್ನ ಸೆಟ್ ಫಸ್ಟ್ ಚೇಂಜ್ ಆಗಬೇಕಾಗುತ್ತೆ ಈಗ ಒಬ್ಬ ಯಾರೋ ಒಬ್ಬ ಕುಬ್ಜವಾಗಿರ್ತಾನೆ ಅಂದರೆ ಅವನನ್ನು ಹೇಗೆ ಕುಳ್ಳ ಅಥವಾ ಏನೋ ಹೇಳೋದು ಅದೇನಾಗುತ್ತೆ ಅದರಿಂದ ಆ ಮಗುವಿಗೆ ಮಗುವಿನ ಮೇಲೆ ಅದರ ಒಂದು ಇಫೆಕ್ಟ್ ಆಗುತ್ತೆ ಅವನು ಅಯ್ಯೋ ಅವಾಗೇನಾಗ್ತಾನ ಅವನು ಸ್ಟೇಜ್ ಮೇಲೆ ಬರೋಕೆ ಹೆದರುತ್ತಾನೆ ಅವನ ಒಂದು ವ್ಯೂಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾಪ್ ಮಾಡಿಬಿಡ್ತಾನೆ ಅವಾಗ ಅವನೆಲ್ಲ ಎಲ್ಲ ಕಡೆನೂ ಅವನ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಟೀಚರ್ನ ಒಂದು ಇನ್ಫ್ಲುಯೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಯಾರೋ ಒಬ್ಬ ಹಿಯರಿಂಗ್ ಇಂಪೇರ್ಮೆಂಟ್ ಇದ್ದ ಅಂತ ಅಂದ್ಕೊಡಿ ಅವನಿಗೆ ಬೇಕಾಗಿರುವಂತಹ ಒಂದು ಇಕ್ಮೆಂಟ್ ಏನು ಬೇಕು ಅವನಿಗೆ ನೀಡ್ ಏನಿದೆ ಅವನಿಗೆ ಅದನ್ನು ಏನು ಮಾಡಬೇಕಾಗುತ್ತೆ ಟೀಚರ್ ಫುಲ್ಫಿಲ್ ಮಾಡಬೇಕಾಗುತ್ತೆ ಹಾಗೆ ಅವನನ್ನು ಟೀಚರ್ ನಾರ್ಮಲ್ ಸ್ಟೂಡೆಂಟ್ ಥರ ಟ್ರೀಟ್ ಮಾಡ್ತಿದ್ರು ಅಂತ ಹಾಗೇನಾಗುತ್ತೆ ಅದನ್ನು ಅದರಿಂದ ಅಲ್ಲಿರುವಂತಹ ಪಿಯರ್ ಗ್ರೂಪ್ ಏನಾಗುತ್ತೆ ಅವರು ಸಹಿತ ಇನ್ಫ್ಲುಯೆನ್ಸ್ ಆಗ್ತಾರೆ ಸೊ ಅವನನ್ನು ಸಹಿತ ನಾವು ಆಗಿ ಟ್ರೀಟ್ ಮಾಡಬೇಕು ಅವನು ಅಲ್ಲ ಅವನನ್ನು ಸಹಿತ ನಾವು ನಮ್ಮ ಜೊತೆ ಆಟಕ್ಕೆ ಸೇರಿಸ್ಕೋಬೇಕು ಪಾಠಕ್ಕೆ ಸೇರಿಸ್ಕೋಬೇಕು ಆ ಥರ ಮಕ್ಕಳು ಸಹಿತ ಥಿಂಕ್ ಮಾಡ್ತಾರೆ ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಓನ್ಲಿ ವಿತ್ ದ ಟೀಚರ್ಸ್ ಟೀಚರ್ಸೇ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ರು ಅಂತಂದರೆ ಆಗ ಇದು ಸಾಧ್ಯ ಆಗೋದಿಲ್ಲ ಗೊತ್ತಾಗ್ತಿದೆ ಆ ನಂತರ ಈ ಇನ್ಕ್ಲೂಸಿವ್ ಎಜುಕೇಷನ್ನ ಲಕ್ಷಣಗಳು ಹೇಗೆ ಅಂತ ಅಂತೇಳಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ರೆಕಗ್ನೈಸಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ದ ಡೈವರ್ಸಿಟಿ ಫಸ್ಟ್ ಏನಾಗುತ್ತೆ ತರಗತಿಯಲ್ಲಿರುವಂತಹ ಒಂದು ಡೈವರ್ಸಿಟಿ ವಿಭಿನ್ನತೆಯನ್ನು ಟೀಚರ್ಸ್ ಸ್ಕೂಲ್ ಹಾಗೆ ಕಮ್ಯುನಿಟಿ ಎಲ್ಲ ಸಹಿತ ಜೊತೆಗೆ ಪಿಯರ್ಸ್ ಅದು ಸಾಧ್ಯ ಆಗೋದು ಫಸ್ಟ್ ಬಿಡಿ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಅದನ್ನು ಫಸ್ಟು ನಾವು ರೆಕಗ್ನೈಸ್ ಮಾಡಬೇಕು ಹಾಗೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಸೆಕೆಂಡ್ ಒನ್ ಎಜುಕೇಷನ್ ಫಾರ್ ದ ಆಲ್ ಇದು ಸಾಧ್ಯ ಆಗೋದು ವಿತ್ ದ ಹೆಲ್ಪ್ ಆಫ್ ದ ಓನ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಎಲ್ಲ ಮಕ್ಕಳಿಗೂ ಸಹಿತ ಎಜುಕೇಷನ್ ರೀಚ್ ಆಗಬೇಕು ಎಜುಕೇಟ್ ಮಾಡಬೇಕು ಅದು ಸಾಧ್ಯ ಆಗುತ್ತೆ ಎಜುಕೇಷನ್ ಈಸ್ ದ ಫಂಡಮೆಂಟಲ್ ರೈಟ್ ಆಫ್ ಆಲ್ ದಿ ಚಿಲ್ಡ್ರನ್ ಇನ್ಕ್ಲೂಸಿವ್ ಎಜುಕೇಷನ್ನ ಒಂದು ಲಕ್ಷಣವೂ ಸಹಿತ ಅದೇ ಆಗಿದೆ ಎಲ್ಲ ಮಕ್ಕಳಿಗೂ ಸಹಿತ ನಾವು ಎಜುಕೇಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಒಂದು ಬೇಸಿಕ್ ನೀಡ್ ಏನಾಗುತ್ತೆ ಫುಲ್ಫಿಲ್ ಆಗುತ್ತೆ ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಇಲ್ಲಿ ಸಹಿತ ಈ ಇನ್ಕ್ಲೂಸಿವ್ ಎಜುಕೇಷನ್ ಏನಾಗಿರುತ್ತೆ ಫ್ಲೆಕ್ಸಿಬಲ್ ಕರಿಕ್ಯುಲಮ್ನ ಫಿಕ್ಸ್ ಮಾಡಿರ್ತೀವಿ ಹಾಗೆ ಫ್ಲೆಕ್ಸಿಬಲ್ ಅಸೆಸ್ಮೆಂಟ್ ಇದೆಲ್ಲೂ ಸಹಿತ ನೋಡ್ತೀವಿ ಮತ್ತು ನೆಕ್ಸ್ಟ್ ಬರುತ್ತೆ ಇನ್ವಾಲ್ವ್ಮೆಂಟ್ ಆಫ್ ದ ಪೇರೆಂಟ್ಸ್ ಆ್ಯಂಡ್ ಕಮ್ಯುನಿಟಿ ಇಲ್ಲಿ ಈ ಇನ್ಕ್ಲೂಸಿವ್ ಎಜುಕೇಷನ್ ಸಹಿತ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ಸ್ಗಳನ್ನಿರ್ತವೆ ಅದರಲ್ಲೂ ಸಹಿತ ಇದು ಒಂದಾಗಿರುತ್ತೆ ಪೇರೆಂಟ್ಸ್ ಆಗಿರ್ಬೋದು ಹಾಗೆ ಕಮ್ಯುನಿಟಿ ಆಗಿರ್ಬೋದು ಅವರ ಇನ್ವಾಲ್ವ್ಮೆಂಟ್ ಏನಾದರೂ ಸ್ಕೂಲ್ ಜೊತೆ ಇತ್ತು ಅಂತ ಅಂದರೆ ಆಗ ಸಾಧ್ಯ ಆಗ್ತದೆ ಆ ಸ್ಕೂಲ್ನ ಡೆವಲಪ್ಮೆಂಟ್ಗೆ ಹಾಗೆ ನೆಕ್ಸ್ಟ್ ಟ್ರೈನಿಂಗ್ ಆಫ್ ದ ಟೀಚರ್ಸ್ ಟ್ರೈನಿಂಗ್ ಆಫ್ ದ ಟೀಚರ್ಸ್ ಫಾರ್ ದ ಅಪ್ರೋಪ್ರಿಯೇಟ್ ಸ್ಕಿಲ್ ಆ ಸ್ಕಿಲ್ ಬೆಳೆಸ್ಕೊಳ್ಳೋಕ್ಕೆ ಟೀಚರ್ಸ್ಗೂ ಸಹಿತ ನಾವು ಒಂದು ಆಪರ್ಚುನಿಟೀಸ್ ಕೊಡಬೇಕಾಗುತ್ತೆ ಆಗ ಮಾತ್ರ ಸಾಧ್ಯ ಆಗುತ್ತೆ ಈ ಇನ್ಕ್ಲೂಸಿವ್ ಎಜುಕೇಷನನ್ನು ನಾವು ಒಂದು ರೀಚ್ ಆಗೋಕ್ಕೆ ಸಾಧ್ಯ ಆಗ್ತದೆ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಇಲ್ಲೂ ಸಹಿತ ಏನಾಗಿರುತ್ತೆ ಮಕ್ಕಳಿಗೇ ಅವರ ನಾಲೆಜ್ನ ಅವರೇ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆ್ಯಕ್ಟಿವಿಟೀಸ್ ಮೂಲಕ ಅಥವಾ ಟೀಚಿಂಗ್ ಗೇಟ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೇ ಒಂದು ಸಿಚ್ಯೇಷನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ನಾವು ಮಾಡಬೇಕಾಗುತ್ತೆ ಅಂಥದ್ದನ್ನು ನಾವು ಈ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ನೋಡ್ತೀವಿ ಹಾಗಿದ್ರೆ ಇದರ ಇಂಪಾರ್ಟೆನ್ಸ್ ಏನು ಕೆಲವೊಂದಿಷ್ಟನ್ನು ಮಾತ್ರ ಇಂಪಾರ್ಟೆಂಟ್ ಇರೋದನ್ನು ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಇನ್ ಯೂನಿವರ್ಸಲೈಸೇಷನ್ ಆಫ್ ದ ಎಜುಕೇಷನ್ ಹಾಗೇನಾಗುತ್ತೆ ಎಲ್ಲರಿಗೂ ಸಹಿತ ಎಜುಕೇಷನ್ ರೀಚ್ ಆಗುತ್ತೆ ಫಂಡಮೆಂಟಲ್ ರೈಟ್ ಆಫ್ ದ ಎಜುಕೇಷನ್ ಅದೇನಾಗುತ್ತೆ ಎಲ್ಲರಿಗೂ ಸಹಿತ ಸಿಗ್ತಾ ಹೋಗುತ್ತೆ ಕ್ವಾಲಿಟಿ ಆಫ್ ದ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜೊತೆಗೆ ಆ ಲರ್ನರ್ ಏನಿರ್ತಾನಲ್ಲ ಅವನ ಒಂದು ಡೆವಲಪ್ಮೆಂಟ್ನ ಸಹಿತ ನಾವು ನೋಡ್ತೀವಿ ಸೋಷಿಯಲ್ ಈಕ್ವಾಲಿಟಿನೂ ಇರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಜೆಂಡರ್ ಬಯಾಸ್ ಹಾಗೆ ಕಲ್ಚರ್ ರಿಲಿಜನ್ ರೀಜನ್ ಡಿಫ್ರೆನ್ಸಸ್ ಇರಲ್ಲ ಇವುಗಳೆಲ್ಲವೂ ಸಹಿತ ಸ್ಟಾಪ್ ಆಯಿತು ಅಂದಾಗ ಆಗ ನಾವು ನೋಡ್ಬೋದು ಡೆವಲಪ್ಮೆಂಟ್ ಆಫ್ ದ ನೇಷನ್ ಸಾಧ್ಯ ಆಗ್ತದೆ ಈಗ ನೋಡೋಣ ಎಮ್ ಸಿ ಕ್ಯೂಗಳ ಬಗ್ಗೆ ಎಮ್ ಸಿ ಕ್ಯೂ ಈಗ ಇವುಗಳು ಹತ್ತು ಕ್ವಶನನ್ನು ಕೊಟ್ಟಿದ್ದೀನಿ ಇನ್ನೂ ಸಹಿತ ಹೆಚ್ಚು ಎಮ್ ಸಿ ಕ್ಯೂಗಳು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನೇ ನಾನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅವುಗಳು ಸಹಿತ ಇನ್ಕ್ಲೂಸಿವ್ ಎಜುಕೇಷನ್ ಕಾನ್ಸೆಪ್ಟಲ್ಲಿ ತುಂಬಾ ಕೇಳಿರುವಂತಹ ಪ್ರಶ್ನೆಗಳು ಹಾಗೆ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದು ಸಹಿತ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ ಅದಕ್ಕೋಸ್ಕರ ನೋಡೋಣ ಲೆಟ್ಸ್ ಸ್ಟಾರ್ಟ್ ವಿತ್ ಎಮ್ಸ್ ಕ್ಯೂ ಇನ್ಕ್ಲೂಷನ್ ಆಫ್ ದ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಹೇಗಿರುತ್ತೆ ವಿಶೇಷ ಅಗತ್ಯವಿರುವ ಮಕ್ಕಳನ್ನು ಸೇರಿಸುವುದು ಅಂದರೆ ಇಟ್ ಇನ್ಕ್ಲೂಡ್ಸ್ ಏನಿರುತ್ತೆ ಈಸ್ ಆ್ಯನ್ ಅನ್ರಿಯಲಿಸ್ಟಿಕ್ ಗೋಲ್ ಅದೇ ಅಥವಾ ಅನ್ರಿಯಲಿಸ್ಟಿಕ್ಕ ಈಸ್ ಡಿಟರ್ಮೆಂಟಲ್ ಟು ಚಿಲ್ಡ್ರನ್ ವಿಥೌಟ್ ಡಿಸಬಿಲಿಟೀಸ್ ನೆಕ್ಸ್ಟ್ ವಿಲ್ ಇನ್ಕ್ರೀಸ್ ದ ಬರ್ಡನ್ ಆನ್ ಸ್ಕೂಲ್ ಇದು ಬರ್ಡನ್ ಆಗುತ್ತೆ ಸ್ಕೂಲಿಗೆ ಅಂತ ಹೇಳ್ತಿದ್ದಾರೆ ಇಟ್ ರಿಕ್ವೈರ್ಸ್ ಎ ಚೇಂಜ್ ಇನ್ ಆ್ಯಟಿಟ್ಯೂಡ್ ಕಂಟೆಂಟ್ ಅಪ್ರೋಚ್ ಆಫ್ ಟೀಚಿಂಗ್ ಆ್ಯಂಡ್ ಇಟ್ ಇಸ್ ದ ಕರೆಕ್ಟ್ ಆನ್ಸರ್ ಇನ್ಕ್ಲೂಷನ್ ಆಫ್ ದ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಆಗಬೇಕು ಅಂತಂದರೆ ಏನಾಗಬೇಕು ಟೀಚಿಂಗ್ ಅಪ್ರೋಚ್ ಚೇಂಜ್ ಆಗಬೇಕು ಅಲ್ಲಿರುವಂಥ ಕರಿಕ್ಯುಲಮ್ ಚೇಂಜ್ ಆಗಬೇಕು ಹಾಗೆ ಆ್ಯಟಿಟ್ಯೂಡ್ ಆಫ್ ದ ಟೀಚರ್ ಸಹಿತ ಚೇಂಜ್ ಆಗಬೇಕಾಗುತ್ತೆ ಇವುಗಳು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಫ್ ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್ ಏಮ್ಡ್ ಆ್ಯಟ್ ಪ್ರೊವೈಡಿಂಗ್ ಎಜುಕೇಷನಲ್ ಅಪರ್ಚುನಿಟೀಸ್ ಟು ಚಿಲ್ಡ್ರನ್ ವಿತ್ ಡಿಸೆಬಿಲಿಟೀಸ್ ಇನ್ ಎಲ್ಲಿ ಕೊಡಬೇಕು ಅಂತ ಹೇಳಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ ರೆಗ್ಯುಲರ್ ಸ್ಕೂಲ್ಸ್ ಅಲ್ಲ ಓಪನ್ ಸ್ಕೂಲ್ಸ್ ಅಲ್ಲ ಬ್ಲೈಂಡ್ ರಿಲೀಫ್ ಅಸೋಸಿಯೇಷನ್ ಸ್ಕೂಲ್ಸ್ ಅಲ್ಲ ಸ್ಪೆಷಲ್ ಸ್ಕೂಲ್ಸ್ ಅಲ್ಲ ಅಂದರೆ ಇಲ್ಲಿ ರೀತಿಯಾದಂತಹ ಈಗ ಚಿಲ್ಡ್ರನ್ ವಿತ್ ಡಿಸೆಬಿಲಿಟೀಸ್ ಇರುವಂಥವ್ರನ್ನ ಸ್ಪೆಷಲ್ ಸ್ಕೂಲ್ಸಲ್ಲಿ ಓದಿಸಬೇಕು ಅಂತ ಅಥವಾ ಬ್ಲೈಂಡ್ ರಿಲೀಫ್ ಅಸೋಸಿಯೇಷನ್ ಸ್ಕೂಲ್ಸ್ ಅಲ್ಲ ಓಪನ್ ಸ್ಕೂಲ್ಸ್ ಅಲ್ಲ ಅಥವಾ ರೆಗ್ಯುಲರ್ ಸ್ಕೂಲ್ಸ್ ಅಲ್ಲ ಅಂತ ಹೇಳಿ ಅಫ್ಕೋರ್ಸ್ ರೆಗ್ಯುಲರ್ ಸ್ಕೂಲ್ಸಲ್ಲಿ ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ವಿಲ್ ಲರ್ನ್ ಮೋಸ್ಟ್ ಎಫೆಕ್ಟಿವ್ಲಿ ಇನ್ ಆ್ಯನ್ ಅಟ್ಮಾಸ್ಪಿಯರ್ ಈಗ ಈ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಏನಾಗುತ್ತೆ ಸ್ಕೂಲ್ ಅಟ್ಮಾಸ್ಪಿಯರಿಂದ ಹಿಡಿದು ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಏನು ಹೇಳ್ತೀವಲ್ವ ಅದಾಗಿರ್ಬೋದು ಪಾಲಿಸೀಸ್ ಆಗಿರ್ಬೋದು ಕರಿಕ್ಯುಲಮ್ ಆಗಿರ್ಬೋದು ಎಲ್ಲ ಏರಿಯಾನೂ ಕವರ್ ಮಾಡ್ತಾ ಬರ್ತಾರೆ ಹಾಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು ಅಂತಂದರೆ ಈಗ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ಸ್ಗಳಿಗೆ ಯಾವ ರೀತಿಯಾಗಿ ಆ ಎನ್ವಿರಾನ್ಮೆಂಟ್ ಇರಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವೇರ್ ದೆರ್ ಈಸ್ ಎಮೋಷ್ನಲ್ ನೀಡ್ಸ್ ಆರ್ ಮೆಟ್ ಆ್ಯಂಡ್ ದೆ ಫೀಲ್ ದಟ್ ದೇ ಆರ್ ವ್ಯಾಲ್ಯೂ ಆಪ್ಷನ್ ಬಿ ವೇರ್ ದ ಟೀಚರ್ ಈಸ್ ಅಥಾರಿಟೇಟಿವ್ ಆ್ಯಂಡ್ ಕ್ಲಿಯರ್ಲಿ ಡಿಕ್ಟೇಟ್ಸ್ ವಾಟ್ ಶುಡ್ ಬಿ ಡನ್ ಇದಂತೂ ತಪ್ಪು ಅಥಾರಿಟೇಟಿವ್ ಇತ್ತು ಅಂತಂದರೆ ಆಗ ಮಗುವಿನ ಒಂದು ಏನು ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ ಸೆಲ್ಫ್ ಎಕ್ಸ್ಪ್ರೆಷನ್ಗೆ ಅಲ್ಲಿ ಜಾಗನೇ ಇರೋದಿಲ್ಲ ಅದಕ್ಕೋಸ್ಕರ ದಟ್ ಈಸ್ ದ ರಾಂಗ್ ವೇರ್ ದ ಫೋಕಸ್ ಆ್ಯಂಡ್ ಸ್ಟ್ರೆಸ್ ಆರ್ ಓನ್ಲಿ ಆನ್ ಮಾಸ್ಟರಿಂಗ್ ಪ್ರೈಮರಿಲಿ ಕಾಗ್ನಿಟಿವ್ ಸ್ಕಿಲ್ಸ್ ಆಫ್ ರೀಡಿಂಗ್ ರೈಟಿಂಗ್ ಮ್ಯಾಥಮೆಟಿಕ್ಸ್ ಇದು ಸಹಿತ ತಪ್ಪಾಗ್ತದೆ ವೇರ್ ದ ಟೀಚರ್ ಲೀಡ್ಸ್ ಆಲ್ ದ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೆಕ್ಟ್ಸ್ ದ ಸ್ಟೂಡೆಂಟ್ಸ್ ಟು ಪ್ಲೇ ಎ ಪ್ಯಾಸಿವ್ ರೋಲ್ ಪ್ಯಾಸಿವ್ ಅಲ್ಲ ಆ್ಯಕ್ಟಿವ್ ರೋಲ್ ಇರಬೇಕಿತ್ತು ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಮಗುವಿಗೆ ವ್ಯಾಲ್ಯೂಡ್ ಅಂತ ಹೇಳಿ ಫೀಲ್ ಆಗಬೇಕು ಹಾಗೆ ಎಮೋಷ್ನಲ್ ನೀಡ್ಸ್ಗಳೇನಾಗಬೇಕು ಫುಲ್ಫಿಲ್ ಆಗಬೇಕು ಫೋರ್ತ್ ಕ್ವಶನ್ ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟೀಚರ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಇನ್ಕ್ಲೂಸಿವ್ ಎಜುಕೇಷನ್ ಈಗ ಟೀಚರ್ನ ಒಂದು ಈಗ ಲೀಸ್ಟ್ ಇಂಪಾರ್ಟೆನ್ಸ್ ಯಾವಾಗ ಅವರ ಅವಶ್ಯಕತೆ ಕಡಿಮೆ ಇರುತ್ತೆ ಅಥವಾ ಮುಖ್ಯ ಯಾವುದು ಅಲ್ಲ ಅಂತ ಹೇಳಿ ನೋಡೋಣ ಅವರ ಲಕ್ಷಣದಲ್ಲಿ ಯಾವುದು ಮುಖ್ಯ ಅಲ್ಲ ಆಪ್ಷನ್ ಎ ಪೇಷನ್ಸ್ ಆ್ಯಂಡ್ ಅಫೆಕ್ಷನ್ for students. Option B, sensitivity towards children. Option C, knowledge regarding disabilities of students. Option D, socio-economic status. ನೀವು ಇದನ್ನ ಆಗಿ ಗೆಸ್ ಮಾಡಬಹುದು ಅಂತೇಳಿ ನಾನು ಅನ್ಕೋತೀನಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಟೀಚರ್ ಅದು ಅಲ್ಲಿ ಇಂಪಾರ್ಟೆಂಟ್ ಅನ್ಸೋದಿಲ್ಲ ಇನ್ ಇಂಕ್ಲೂಸಿವ್ ಕ್ಲಾಸ್ ನೆಕ್ಸ್ಟ್ ಕ್ವಶನ್ ದ ಟರ್ಮ್ ಡಿಸೇಬಲ್ಡ್ ಚಿಲ್ಡ್ರನ್ ರೆಫರ್ಸ್ ಟು ಯಾವುದಕ್ಕೆ ನಾವು ಹೇಳ್ತೀವಿ ಯಾವುದನ್ನು ಸೂಚಿಸುತ್ತದೋ ಆಪ್ಷನ್ ಎ ದ ಚಿಲ್ಡ್ರನ್ ವಿತ್ ಸೆನ್ಸರಿ ಫಿಸಿಕಲ್ ಇಂಪೇರ್ಮೆಂಟ್ಸ್ ಆಪ್ಷನ್ ಬಿ ಆಲ್ ಚಿಲ್ಡ್ರನ್ ವಿತ್ ಎಮೋಷ್ನಲ್ ಡಿಫಿಕಲ್ಟೀಸ್ ಆ್ಯಂಡ್ ಇಂಟೆಲೆಕ್ಚುವಲ್ ಇಂಪೇರ್ಮೆಂಟ್ಸ್ ಮೂರನೇದು ಎರಡು ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಫೋರ್ತ್ ಆಪ್ಷನ್ ಐದರ್ ಎ ಆರ್ ಬಿ ಅಂತೇಳಿ ಹೇಳ್ತಿದ್ದಾರೆ ಬಟ್ ಆಪ್ಷನ್ ಎ ಬಿ ಎರಡೂ ಸಹಿತ ಸರಿ ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಸ್ಪೆಷಲ್ ಎಜುಕೇಷನ್ ವಿಶೇಷ ಶಿಕ್ಷಣ ಅಂತಂದರೆ ಇಲ್ಲಿ ಯಾವುದು ಸೂಚಿಸ್ತಾ ಇದೆ ಕೆಟರ್ಸ್ ಟು ದ ನೀಡ್ ಆಫ್ ಆಲ್ ಚಿಲ್ಡ್ರನ್ ಕೆಟರ್ಸ್ ಟು ದ ನೀಡ್ ಆಫ್ ಜನರಲ್ ಟೀಚರ್ಸ್ ಹೆಲ್ಪ್ ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಟು ಮಾಸ್ಟರ್ ಸ್ಕಿಲ್ ಡಿ ಹೆಲ್ಪ್ಸ್ ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಟು ರಿಲೇಟ್ ವಿತ್ ಇದ ಈ ವಿತ್ ಅದರ್ಸ್ ಇನ್ ಅ ಬೆಟರ್ ಇಲ್ಲಿಯೂ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಅಲ್ಲಿ ಏನಾಗ್ತಾರೆ ಅಲ್ಲಿರ್ತಾರೆ ಅವಾಗ ಅವರ ಮಧ್ಯೆ ಏನಾಗಬೇಕು ಇತರರೊಂದಿಗೆ ಸಂಬಂಧ ಹೊಂದಲು ಸಹಾಯ ಮಾಡಬೇಕು ಗೊತ್ತಾಗ್ತಿದೆಯಾ ಆ ನಂತರ ನೆಕ್ಸ್ಟ್ ಕ್ವಶನ್ ವಿಚ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಫೆಸಿಲಿಟೇಟ್ಸ್ ಇನ್ಕ್ಲೂಸಿವ್ ಎಜುಕೇಷನ್ ಯಾವ ಥರದ್ದು ಇದೆ ಆಪ್ಷನ್ ನೋಡಿ ಆಪ್ಷನ್ ಎ Special children, if included in normal classroom, further lag behind as performance of other students will frustrate them. Option B: Children with IQ eighty and above can learn and benefit from normal education. The views of the students should be given due importance. Option D: Individual differences in students is a major problem for a general teacher. ಇವ್ ಯಾವುದು ಸಹಿತ ಅಲ್ಲ ದಿಸ್ ಮನ್ ಇಸ್ ದ ಕರೆಕ್ಟ್ ಆನ್ಸರ್ ಈ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಏನಾಗ್ತದೆ ಅಂದರೆ ಏಯ್ಟಿ ಆ್ಯಂಡ್ ಎಬೋ ಇರುವಂತಹ ಎಲ್ಲ ಲರ್ನರ್ಸ್ಗಳನ್ನು ಅಂದರೆ ಐ ಕ್ಯೂ ಐ ಏಯ್ಟಿಯಿಂದ ಎಬೋ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ನಾವಿಲ್ಲಿ ನೋಡಬಹುದು ವಿತ್ ಅ ನಾರ್ಮಲ್ ಎಜುಕೇಷನ್ ಜೊತೆಗೆ ಅವ್ರನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಎ ಟೀಚರ್ ಕ್ಯಾನ್ ಎನ್ಹ್ಯಾನ್ಸ್ ಎಫೆಕ್ಟಿವ್ ಲರ್ನಿಂಗ್ ಇನ್ ಹರ್ ಎಲಿಮೆಂಟರಿ ಕ್ಲಾಸ್ ರೂಮ್ ಬೈ ಯಾವ ರೀತಿಯಾಗಿ ಇದರಲ್ಲಿ ಏನಾಗುತ್ತೆ ಪ್ರಾಥಮಿಕ ತರಗತಿಯಲ್ಲಿ ಹೇಗಿರುತ್ತೆ ಅಂಥೇಳಿ ಎಫೆಕ್ಟಿವ್ ಲರ್ನಿಂಗ್ ಯಾವ ರೀತಿಯಾಗಿ ಮಾಡ್ತಾರೆ ಟೀಚರ್ ಅಂತ ಹೇಳಿ ಆಪ್ಷನ್ ಎ ಆಫರಿಂಗ್ ರಿಫಾರ್ಡ್ಸ್ ರಿವಾರ್ಡ್ಸ್ ಫಾರ್ ಸ್ಮಾಲ್ ಸ್ಟೆಪ್ಸ್ ಇನ್ ಲರ್ನಿಂಗ್ ಆಪ್ಷನ್ ಬಿ ಡ್ರಿಲ್ ಆ್ಯಂಡ್ ಪ್ರ್ಯಾಕ್ಟೀಸ್ ಆಪ್ಷನ್ ಸಿ ಎನ್ಕರೇಜಿಂಗ್ ಕಾಂಪಿಟೇಷನ್ ಅಮಾಂಗೆಸ್ಟ್ ಹರ್ ಸ್ಟೂಡೆಂಟ್ಸ್ ಆಪ್ಷನ್ ಡಿ ಕನೆಕ್ಟಿಂಗ್ ದ ಕಂಟೆಂಟ್ ಟು ದ ಲೀವ್ಸ್ ಆಫ್ ದ ಸ್ಟೂಡೆಂಟ್ಸ್ ಇದು ಸ ಕರೆಕ್ಟ್ ಆಗ್ತದೆ ಈಗ ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್ ಅಂತಂದರೆ ಅದು ಕೇವಲ ಅಲ್ಲಿಗೆ ಸೀಮಿತ ಆಗ್ಬಿಡುತ್ತೆ ಆನಂತರ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಆಫ್ ಲರ್ನಿಂಗಲ್ಲೂ ರಿವಾರ್ಡ್ಸ್ ಕೊಡ್ತಾನೆ ಇದ್ದರೆ ಅವಾಗ ಏನಾಗ್ತದೆ ಕೆಲವೊಮ್ಮೆ ರಿನ್ಫೋರ್ಸ್ಮೆಂಟ್ ಇರುತ್ತೆ ಕೆಲವೊಮ್ಮೆ ನೆಗೆಟಿವ್ ರಿ ಸಹಿತ ನೋಡ್ತೀವಿ ಸೊ ಇದು ಕಂಟಿನ್ಯೂಲಿ ಯಾವಾಗಲೂ ಮಾಡೋವಂಥದ್ದಲ್ಲ ಆಪ್ಷನ್ ಸಿ ಎನ್ಕರೇಜಿಂಗ್ ಕಾಂಪಿಟೇಷನ್ ಅಮಂಗಿಸ್ಟ್ ಹರ್ ಸ್ಟೂಡೆಂಟ್ಸ್ ಇದು ಯಾವಾಗಲೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಬಟ್ ಇದು ಎಫೆಕ್ಟಿವ್ ಅಂತ ಹೇಳಿ ನಮ್ಗೆ ಅನ್ಸೋದಿಲ್ಲ ಬಟ್ ಇಲ್ಲಿ ಏನಾಗ್ತದೆ ಲೈಫ್ಸ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಈ ಕಂಟೆಂಟನ್ನು ನಾವೇನಾದರೂ ರಿಲೇಟ್ ಮಾಡಿದ್ವಿ ಕನೆಕ್ಟ್ ಮಾಡಿದ್ವಿ ಅಂತಂದರೆ ಅದೇನಾಗ್ತದೆ ಇವೆಲ್ಲದಕ್ಕಿಂತ ಏನಾಗ್ತದೆ ಇದು ಹೆಚ್ಚು ಎಫೆಕ್ಟಿವ್ ಲರ್ನಿಂಗ್ ಆಗುತ್ತೆ ಎ ಚೈಲ್ಡ್ ವಿತ್ ಹಿಯರಿಂಗ್ ಇಂಪೇರ್ಮೆಂಟ್ ಆಪ್ಷನ್ ಎ ಶುಡ್ ಬಿ ಸೆಂಟ್ ಓನ್ಲಿ ಟು ಎ ಸ್ಕೂಲ್ ಫಾರ್ ದ ಹಿಯರಿಂಗ್ ಇಂಪೇರ್ಡ್ ಆ್ಯಂಡ್ ನಾಟ್ ಟು ಎ ರೆಗ್ಯುಲರ್ ಸ್ಕೂಲ್ ಆಪ್ಷನ್ ಬಿ ವಿಲ್ ನಾಟ್ ಬೆನಿಫಿಟ್ ಫ್ರಮ್ ಅಕಾಡೆಮಿಕ್ ಎಜುಕೇಷನ್ ಓನ್ಲಿ ಆ್ಯಂಡ್ ಶುಡ್ ಬಿ ಗೀವನ್ ವೊಕೇಶ್ನಲ್ ಟ್ರೈನಿಂಗ್ ಇನ್ಸ್ಟೆಡ್ ಇವನಿಗೆ ಎಜುಕೇಷನ್ ಕೊಡೋದಕ್ಕಿಂತ ನಾವು ವೊಕೇಶ್ನಲ್ ಟ್ರೈನಿಂಗ್ ಬಗ್ಗೆ ಟ್ರೈನಿಂಗ್ ಕೊಡೋದು ಬೆಟರು ಅಂತ ಹೇಳ್ತಾರೆ ಹಾಗೆ ಇವನನ್ನು ರೆಗ್ಯುಲರ್ ಸ್ಕೂಲಿಗೆ ಕಳಿಸೋದು ಬೇಡ ಸ್ಪೆಷಲ್ ಸ್ಕೂಲ್ಸ್ಗಳಿಗೆ ಅದರಲ್ಲೂ ಹಿಯರಿಂಗ್ ಇಂಪೇರ್ಡ್ ಸ್ಕೂಲ್ ಇರುತ್ತೆ ಅದಕ್ಕೆ ಮಾತ್ರ ಕಳಿಸೋದು ಕ್ಯಾನ್ ಡೂ ವೆರಿ ವೆಲ್ ಇನ್ ರೆಗ್ಯುಲರ್ ಸ್ಕೂಲ್ ಇಫ್ ಸ್ಯೂಟಬಲ್ ಫೆಸಿಲಿಟೇಷನ್ ಆ್ಯಂಡ್ ರಿಸೋರ್ಸಸ್ ಆರ್ ಪ್ರೊವೈಡೆಡ್ ಆ್ಯಂಡ್ ಇಟ್ ಇಸ್ ಅ ಕರೆಕ್ಟ್ ಆನ್ಸರ್ ಅವನಿಗೆ ಬೇಕಾಗಿರುವಂತಹ ನೀಡ್ಸನ್ನು ನಾವಿಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ ಆ ರಿಸೋರ್ಸಸ್ಗಳನ್ನು ಸ್ಕೂಲಲ್ಲಿ ನಾವೇನಾದರೂ ಪ್ರೊವೈಡ್ ಮಾಡಿದ್ವಿ ಅಂತಂದರೆ ಅಂತಹ ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ಗಳನ್ನು ನಾವು ರೆಗ್ಯುಲರ್ ಸ್ಕೂಲ್ಸ್ಗಳಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬಹುದು ಹ್ಯಾವಿಂಗ್ ಎ ಡೈವರ್ಸ್ ಕ್ಲಾಸ್ ರೂಮ್

ಹಾಗೆ ಎಲ್ಲ ರೀತಿಯಾದಂಥ ಇಂಡಿವಿಜುವಲ್ ಡಿಫ್ರೆನ್ಸಸ್ನ ನಾವು ನೋಡ್ತಾ ಬರ್ತಿದ್ದೀವಿ ಇದರಿಂದ ಏನಾಗುತ್ತೆ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಆಲ್ ದ ಸ್ಟೂಡೆಂಟ್ಸ್ ಏನಾಗ್ತದೆ ಎನ್ ರೀಚಸ್ ಅಂತ ಹೇಳ್ತಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟಾ ಆ ರಾಂಗಾ ಏನು ಹೇಳಿ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಇನ್ಕರೆಕ್ಟ್ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಇದು ಇನ್ಕರೆಕ್ಟ್ ಅನ್ನೋ ಇರೋ ಆಪ್ಷನ್ನೇ ತಪ್ಪು ಅಂದರೆ ಇಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ನಾವು ಈಸಿಯಾಗಿ ಇದು ಅಲ್ಲ ಅಂಥೇಳಿ ತೆಗೆದು ಹಾಕ್ಬಿಡ್ಬೋದು ಈಗ ಉಳಿದಿರೋದು ಕರೆಕ್ಟ್ ಅನ್ನೋ ಆಪ್ಷನ್ಸ್ ಕರೆಕ್ಟ್ ಬಿಕಾಸ್ ಚಿಲ್ಡ್ರನ್ ಲರ್ನ್ ಮೆನಿ ಸ್ಕಿಲ್ಸ್ ಫ್ರಮ್ ದೇರ್ ಪಿಯರ್ಸ್ ಅಫ್ಕೋರ್ಸ್ ಆಪ್ಷನ್ ಸಿ ಕರೆಕ್ಟ್ ಬಿಕಾಸ್ ಇಟ್ ಮೇಕ್ಸ್ ದ ಕ್ಲಾಸ್ ರೂಮ್ ಮೋರ್ ಹೈರಾರ್ ನೋ ಇಟ್ಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಚಿಲ್ಡ್ರನ್ಸ್ ಲರ್ನ್ ಮೆನಿ ಸ್ಕಿಲ್ಸ್ ವಿತ್ ದೇರ್ ಪಿಯರ್ಸ್ ಅದಕ್ಕೋಸ್ಕರ ಹೇಳ್ತೀವಿ ಇಲ್ಲಿರುವಂತಹ ಒಂದು ಸ್ಟೇಟ್ಮೆಂಟ್ ಆಕ್ಚುಲಿ ಕರೆಕ್ಟ್ ಇದೆ ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಹೆಚ್ಚು ಎಮ್ ಸಿ ಕ್ಯೂ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಜೊತೆಗೆ ಇನ್ನೆಷ್ಟು ವೀಡಿಯೋಸ್ಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಬೇಗ ನೋಟಿಫೈ ಆಗಿ ಥ್ಯಾಂಕ್ ಯು ಬಾಯ್